ಇವತ್ತಿನ ವಿಡಿಯೋದಲ್ಲಿ ಖಾರ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಬೆಳಿಗ್ಗೆ ಕೂಡ ಮಾಡ್ಕೊಳ್ಬೋದು, ಸಂಜೆ ಟೀ ಜೊತೆ ಕೂಡ ಮಾಡ್ಕೊಳ್ಬೋದು. ಮಂಗಳೂರಿನಲ್ಲಿ ಹೆಚ್ಚಾಗಿ ಸಜ್ಜಿಗೆ ಬಜ್ಜಿಲ್ ಅಂತ ಮಾಡ್ತಾರೆ, ನಾನು ಇಲ್ಲಿ ಅವಲಕ್ಕಿ ಮಾತ್ರ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ಇಲ್ಲೊಂದು ತವಾನ ನಾನು ಬಿಸಿಗಿಟ್ಟಿದ್ದೀನಿ. ಇವಾಗ ಈ ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಅಂದರೆ ಕ್ರಿಸ್ಪಿ ಥರ ಆದರೆ ಸಾಕಾಗುತ್ತೆ. ಈಗ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಸಾಕು, ನಾವಿವಾಗ ಇದನ್ನು ತೆಗೆದುಕೊಳ್ಳೋಣ. ಇನ್ನು ನೀವು ಇನ್ನೊಂದು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ, ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು 6 ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು. ಇದು ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದೊಳ್ಳೆ ಫ್ರೈ ಆದ ನಂತರ ಒಂದು 2 ಸ್ಪೂನಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಹಾಕಿದ ನಂತರ ನೀವು ಗ್ಯಾಸ್ನ ಆಫ್ ಮಾಡಿಬಿಡಿ, ಯಾಕೆಂದರೆ ಎಣ್ಣೆ ಬಿಸಿಗೇನದು ಫ್ರೈ ಆಗಿಬಿಡುತ್ತೆ. ಇನ್ನಿದು ತಣ್ಣಗಾಗಲಿ. ಈಗ ಇದು ತಣ್ಣಗಾಗಿದೆ, ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ರಲ್ಲ, ಇಷ್ಟೇ ಇಷ್ಟು ಸಾಕು. ಈ ಸ್ವಲ್ಪ ಹಳೆ ಹುಳಿ, ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅನ್ನೋದಾದರೆ 1/2 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಬೋದು. ನಾನು ಇಲ್ಲಿ 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಳ್ಬೇಕು, ನೀರೇನು ಹಾಕ್ಕೊಳ್ಬಾರ್ದು. ಇಲ್ಲಿ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಇವಾಗ ಇಲ್ಲಿ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ ಚಿಟಪಟ ಅಂತ ಹೊಡೆದ ನಂತರ ಇದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹೇಳ್ತಾರೆ ಒಬ್ಬೊಬ್ಬರು, ಒಂದೊಂದು ಥರ ಹೇಳ್ತಾರೆ. ನಾನು ಇಲ್ಲಿ ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಇದು ಕ್ರಿಸ್ಪಿ ಆಗೋ ತನಕ ಫ್ರೈ ಆದರೆ ಸಾಕು. ಇದು ಒಡೆದ ನಂತರ ಸಾಕು. ಇವಾಗ ಇದು 1-2 ಕೆಂಪು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ಮೆಣಸು ಇಲ್ಲಾಂದರೆ ನೀವು ಕಾಯಿ ಮೆಣಸು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಒಗ್ಗರಣೆ ರೆಡಿಯಾಗಿದೆ. ಇಲ್ಲಿ ನಾವು ಆವಾಗಲೇ ಮೆಣಸನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಮೆಣಸು ಕೊತ್ತಂಬರಿ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಕೂಡ ರೆಡಿಯಾಗಿದೆ, ಇಲ್ಲಿ ಅವಲಕ್ಕಿ ಕೂಡ ರೆಡಿಯಾಗಿದೆ. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಅವಲಕ್ಕಿ ಮಸಾಲ ಹಾಕ್ಲಿಕ್ಕಿಂತ ಮುಂಚೆ ಸ್ವಲ್ಪ ತೆಗೆದಿಡಿ, ಯಾಕೆಂದರೆ ಮಸಾಲ ಒಮ್ಮೆ ಕಮ್ಮಿ ಆದರೆ ಅಥವಾ ಜಾಸ್ತಿ ಆಗ್ಬೋದು, ನೋಡಿಕೊಂಡು ನಾವು ಹಾಕ್ಕೊಳ್ಳುವ. ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೈ ಮಾಡೋ ಕೂಡ ಹಾಕ್ಕೊಳ್ಬೋದು, ಅಂದರೆ ಮಿಕ್ಸಿಗೆ ನೀವು ಮೆಣಸೆಲ್ಲ ಕಡಿತೀರಲ್ಲ ಪುಡಿ ಮಾಡೋಕ್ಕೆ, ಆವಾಗ ಹಾಕ್ಕೊಳ್ಬೋದು. ಒಗ್ಗರಣೆ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ತೆಂಗಿನ ತುರಿನ ಹಾಕ್ಕೊಳ್ಳೋಣ. ನೀವು ಫ್ರೆಶ್ ತುರಿದು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸ್ ಮಾಡುವಾಗ ತುಪ್ಪ ಸಹ ಹಾಕ್ಕೊಳ್ಬೋದು, ನಾನಿಲ್ಲಿ ಏನು ಎಣ್ಣೆ ಏನು ಹಾಕಲಿಲ್ಲ. ಇವತ್ತಿನ ಈಸಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗಿನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಸಿಗುತ್ತೆ.